ದೇವಾನು ದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ ದೇವಾನು ದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ ಜಿನ ದರ್ಶನ ಜಿನ ದರ್ಶನ ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ ಧರ್ಮದ ದಾರಿಯ ಹಿಡಿಯೋಣ ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ ಧರ್ಮದ ದಾರಿಯ ಹಿಡಿಯೋಣ ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ ಜಿನ ದರ್ಶನವ ನೋಡೋಣ ಜಿನ ದರ್ಶನವ ನೋಡೋಣ ದೇವಾನು ದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ ಜಿನ ದರ್ಶನ ಜಿನ ದರ್ಶನ ಅತಿವೀರಾ ಕರುಣಾಕರನೇ ಕ್ಷೇಮಂಕರ ಕರುಣೆಯ ತೋರೋ ಮಹಾವೀರ ಹರಿ ಜಯ ಮಹಾವೀರ ತೀರ್ಥಂಕರ ಸನ್ಮತಿನಾಥ ಅತಿವೀರ ಕರುಣಾಕರನೇ ಕ್ಷೇಮಂಕರ ಕರುಣೆಯ ತೋರೋ ಮಹಾವೀರ ಕುಣಿಯೋಣ ಆರತಿ ನಾವೆಲ್ಲ ಬೆಳಗೋಣ ಹಾಡೋಣ ನಾವೆಲ್ಲ ಕುಣಿಯೋಣ ಆರತಿ ನಾವೆಲ್ಲ ಬೆಳಗೋಣ ನಗರ ನಾಥ ಸುವಂಶದಿ ಜನಿಸಿದ ವೀರ ನಾಥ ಸುವಂಶದಿ ಜನಿಸಿದ ವೀರ ಸಿದ್ಧಾರ್ಥ ರಾಜನವರ ಸುಕುಮಾರ ಎಲ್ಲರಿಗೂ ಜೈ ಜಿನೇಂದ್ರಗಳು. ಚಾತುರ್ಮಾಸ ಪರ್ವ ಆರಂಭವಾಗಿದೆ. ಚಾತುರ್ಮಾಸ ಪರ್ವದಲ್ಲಿ ಜೈನ ಧರ್ಮದ ಹಬ್ಬಗಳು ವಿಶೇಷ ಮಾನ್ಯತೆ ಪಡೆದಿವೆ. ಜೈನ ಧರ್ಮೀಯರು ಈ ಮಹಾಪರ್ವದ ಸಮಯ ಜಿನಮಂದಿರದಲ್ಲಿ ನೋಂಪಿ ಬೆಳಗುವುದು, ಆರಾಧನೆಯಂಥ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ. ಇದು ಒಂದೆಡೆಯಾದರೆ ಚಾತುರ್ಮಾಸ ಮಹಾಪರ್ವದ ಕಳಶ ಸ್ಥಾಪನೆಗೆ ಮೊದಲು ಗುರು ಪೂರ್ಣಿಮಾ ಆಚರಣೆ ಪ್ರಮುಖವಾಗಿದೆ. ದಿಗಂಬರ ತ್ಯಾಗಿ ವೃಂದದವರು ತಮ್ಮ ದೀಕ್ಷಾ ಗುರುವನ್ನು ಸ್ಮರಿಸುವುದು ಗುರು ಪೂರ್ಣಿಮಾ ಆಚರಣೆಯ ಒಂದು ಭಾಗ. ವೀರ ಬ್ರಹ್ಮಚರ್ಯ
ಬ್ರಹ್ಮಚರ್ಯ ವ್ರತಿ ನಮಿ ಧೀರ ಬ್ರಹ್ಮಚರ್ಯ ವ್ರತಿ ನಮಿ ಧೀರ ವೈರಾಗ್ಯ ಬೆಳೆಸಿ ದೀಕ್ಷೆಯ ಧರಿಸಿ ವೈರಾಗ್ಯ ಬೆಳೆಸಿ ದೀಕ್ಷೆಯ ಧರಿಸಿ ಮುನಿಯಾಗಿ ಮುಕ್ತಿ ಪಡೆದಂಥ ಶೂರ ಮುನಿಯಾಗಿ ಮುಕ್ತಿ ಪಡೆದಂಥ ಶೂರ ಜಯ ಮಹಾವೀರ ತೀರ್ಥಂಕರ ಸನ್ಮತಿನಾಥ ಅತಿವೀರ ಕರುಣಾಕರನೇ ಕ್ಷೇಮಂಕರ ಕರುಣೆಯ ತೋರೋ ಮಹಾವೀರ ಜಯ ಮಹಾವೀರ ತೀರ್ಥಂಕರ ಸನ್ಮತಿನಾಥ ಅತಿವೀರ ಕರುಣಾಕರನೇ ಕ್ಷೇಮಂಕರ ಕರುಣೆಯ ತೋರೋ ಮಹಾವೀರ ಕರುಣೆಯ ತೋರೋ ದೇವನ ಸ್ಮರಿಸೋಣ ಬನ್ನಿರಿ ಆಡೋಣ ದೇವನ ಸ್ಮರಿಸೋಣ ಕೋಲಾಟ ಆಡುತ್ತ ಹಾಡೋಣ ವೀರನ ಭಜಿಸೋಣ ವೀರನ ಭಜಿಸೋಣ ಕ್ರೋಧಾದಿ ಕಷಾಯಗಳ ವಿಜಿತ ಕ್ರೋಧಾದಿ ಕಷಾಯಗಳ ವಿಜಿತ ಹದಿನೆಂಟು ದೋಷ ಪರಿಹರಿತ ಹದಿನೆಂಟು ದೋಷ ಪರಿಹರಿತ ಘನಘಾತಿ ಕರ್ಮಗಳ ಸಂಹರಿತ ಘನಘಾತಿ ಕರ್ಮಗಳ ಸಂಹರಿತ ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿ ವಿರಾಜಮಾನರಾದ ಪರಮಪೂಜ್ಯ ವಾತ್ಸಲ್ಯಮೂರ್ತಿ ಮುನಿಶ್ರೀ 108 ಪುಣ್ಯಸಾಗರರ ಪಾವನ ಸಾನ್ನಿಧ್ಯದಲ್ಲಿ ಚಾತುರ್ಮಾಸ ನಿಮಿತ್ತ ಗುರುಪೂರ್ಣಿಮಾ ಆರಾಧನೆ ಜರುಗಿತು. ಈ ಶುಭ ಸಂದರ್ಭದಲ್ಲಿ ಪರಮಪೂಜ್ಯರು ತಮ್ಮ ಆರಾಧ್ಯ ಗುರುವಾದ ಪರಮಪೂಜ್ಯ ಸಂತ ಶಿರೋಮಣಿ ಆಚಾರ್ಯ ಶ್ರೀ 108 ವಿದ್ಯಾಸಾಗರ ಮಹಾರಾಜರ ಧರ್ಮ ಪ್ರಭಾವನೆ ಆಚಾರ ವಿಚಾರ ಕುರಿತು ತಮ್ಮ ಪ್ರವಚನದಲ್ಲಿ ತಿಳಿಸಿದರು. ಗುರುಪೂರ್ಣಿಮೆ ಆಚರಣೆ ಆರಾಧನೆಗೆ ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ಆಗಮಿಸಿದ್ದರು. ದಿಗಂಬರತ್ವ ಆಚರಣೆ ವಿಚಾರವಾಗಿ ಅನೇಕ ಧಾರ್ಮಿಕ ವಿಷಯಗಳನ್ನು ವಿವರವಾಗಿ ತಿಳಿಸಿಕೊಟ್ಟರು. ಬನ್ನಿ ವೀಕ್ಷಕರೇ, ಗುರುಪೂರ್ಣಿಮಾ ಆಚರಣೆ ಕುರಿತಾದ ಜಿನದರ್ಶನವನ್ನು ವೀಕ್ಷಿಸಿ ಧನ್ಯರಾಗೋಣ. ವಾತ್ಸಲ್ಯ ಸಾಗರರಾಗಿ ತಪೋನಿಧಿಯಾಗಿ ತಮ್ಮ ಅಭಿಕ್ಷಣ ಜ್ಞಾನ ಭಂಡಾರವನ್ನು ಸಮಸ್ತ ಭಕ್ತ ಸಮೂಹಕ್ಕೆ ಜ್ಞಾನದ ದಾಸೋಹವನ್ನು ಉಣಬಡಿಸುವ ಪರಮಪೂಜ್ಯ ಮಹಾರಾಜರಿಗೆ ನಮ್ಮ ನಮನ. ಜ್ಞಾನ ಭಾಸ್ಕರ ಬಾಲ ಬ್ರಹ್ಮಚಾರಿ 108 ಪುಣ್ಯಸಾಗರ ಮಹಾರಾಜರ 22ನೇ ಭವ್ಯ ಪಾವನ ವರ್ಷಾಯೋಗದಲ್ಲಿ ಚಾತುರ್ಮಾಸ 2018 ಈ ಚಾತುರ್ಮಾಸ ನಡೀತಾ ಇದೆ. ಅದರ ಪ್ರಯುಕ್ತ ಗುರು ಪೂರ್ಣಿಮೆಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮಂಗಲಾಚರಣೆಯನ್ನು ಶ್ರೀಯುತ ಮನೋಜ್ರವರು ಬ್ರಹ್ಮಚಾರಿಗಳು ಅಂತ ಹೇಳಿ ಅಪ್ಪಣೆ ಮಾಡಿದ್ದಾರೆ ಸ್ವಾಮೀಜಿಯವರು. ಅವರು ದಯವಿಟ್ಟು ಆಗಮಿಸಿ ಮಂಗಲಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೇನೆ. ಕಾಯ ಸುಲೈಲಿ ಮುಖಡ ಪೀಲ ಅಂಗೆ ಅಂಗೆ ರಂಗೀಲ ಏಸ ಗುರು ಹೇ ಮೇರಾ ಹೋ ಏಸ ಗುರು ಹೇ ಮೇರಾ ಬೀತ ರಾಗತಾ ಬಿನ ಮುಖ ಬೋಲೆ ರೋಮ ರೋಮ ಮೇ ಡೋಲೆ ಏಸ ಗುರು ಹೇ ಮೇರಾ ಹೋ ಏಸ ಗುರು ಹೇ ಮೇರಾ ಶ್ರೀಮತಿ ಮಾತಾನೇ ಸುಂದರ ಲಾಲ ಜನಾಥ ಶ್ರೀಮತಿ ಮಾತಾನೇ ಸುಂದರ ಲಾಲ ಜನಾಥ ಮಲ್ಲಪ್ಪ ಕಾ ಬೇಟಾ ಸೋನೆ ಸಾ ನಿಖರಾ ಥಾ ಮಲ್ಲಪ್ಪ ಕಾ ಬೇಟಾ ಸೋನೆ ಸಾ ನಿಖರಾ ಥಾ ಲೋ ಸುನ್ ಲೋ ಉಸ ಸಲಗಾ ಕೀ ಭೂಮಿ ಪಾವನ್ ಜೈಸೇ ಆಯಾ ಸಾವನ್ ಏಸ ಗುರು ಹೇ ಮೇರಾ ಹೋ ಏಸ ಗುರು ಹೇ ಮೇರಾ ಕಾಯ ಸುನೈಲಿ ಮುಖಡಾ ಪೀಲಾ ಅಂಗೆ ಅಂಗೆ ರಂಗೀಲಾ ಏಸ ಗುರು ಹೇ ಮೇರಾ ಹೋ
है सगुरु है मेरा। बचपन में गुरुवर ने झूठे घर को त्यागा, बचपन में गुरुवर ने झूठे घर को त्यागा, आचार्य ज्ञान सागर ने अपने घर में बुलवाया। आशा गुरु है मेरा, गुरुवर की भक्ति में आए हैं सब नर नारी है मेरा, हो ऐसा गुरु है मेरा। काय प्रकाश सुररा मुकुट मणि रंजित चरणागो शरणाद प्रथम जिनेश सिद्धर सतत विशुद्धर बोध समृद्धर नेनेदु नानीग सिद्धर सदळो लोहव नद्दिदंतात्म सिद्धिय पडवे निन्नेनु। ಪೂಜೆ ಮಾಡಿ ನಮ್ಮ ಅನೇಕ ಮಹಿಳಾ ಸಮಾಜದ ಹೆಣ್ಮಕ್ಳು ಹೋಗಿ ಅಲ್ಲಿ ಆಹಾರವನ್ನು ಮಾಡಿದಂತಹ ದಿನವನ್ನು ನಾವು ನೆನೆಸ್ಕೊಳ್ಬಹುದು. ಪ್ರಸನ್ನ ಕುಮಾರ್ ಅವರು ಹೇಳಿದ್ರು, ಅವರು ಮಾರ್ಗ ಮಧ್ಯದಲ್ಲಿ ಇದ್ದಾಗಲೂ ಸಹ ಅವರು ಗುರುಗಳನ್ನ ಮರೀಲಿಲ್ಲ, ಅದ್ಭುತವಾಗಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಅಂತ. ಈ ದಿನ ಇಂತಹ ಮುನಿ ಮಹಾರಾಜರ, ಇಂತಹ ಅನೇಕ ಮುನಿಗಳಿಗೆ ಮಾರ್ಗದರ್ಶನವನ್ನು ಇತ್ತಂತಹ ವಿದ್ಯಾಸಾಗರ ಮುನಿ ಮಹಾರಾಜರ ಒಂದು ಚಿತ್ರಪಟವಾದ ಅನಾವರಣದ ಹರಾಜನ್ನು ಪಡೆದು ವಿದ್ಯಾಸಾಗರ ಮುನಿ ಮಹಾರಾಜರ ಚಿತ್ರಪಟದ ಅನಾವರಣವನ್ನು ಮಾಡ್ತಾ ಇದ್ದಾರೆ. ಓಂ ಧರ್ಮೋದ್ಧಾರಕ ಶಾಸ್ತ್ರ ಪರಿವರ್ತಕ ವಿದ್ಯಾಸಾಗರ ಮುನಿ ಮಹಾರಾಜ ಕೀ ಜಯ, ವಿದ್ಯಾಸಾಗರ ಮುನಿ ಮಹಾರಾಜ ಕೀ, ವಿದ್ಯಾಸಾಗರ ಮುನಿ ಮಹಾರಾಜ ಕೀ ಜಯ. ಬಿಂದು ಸಂಯುಕ್ತ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ, ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಜೀವಮಜೀವಂ ದಂ ಜಿನವರ್ವಸಹೇಣ ಜನನಿದಿಟ್ಟಂ ದೇವಿಂದವಿಂದವಂದಂ ವಂದೇ ತಂ ಸವದಾ ಶಿರಸಾ. ವಂದಿತ್ತು ಸರ್ವಸಿದ್ಧ ಗುಣರಯಣ ಮನೋಮಯಂಗದಿಂಪತ್ತೆ ವೋಚ್ಛಾಯ ಸಮಯ ಪಾಹುಡಮಿಣಮೋ ಸುದಕೇವಲೀ ಭಣಿದಂ. ಪ್ರಪ್ರಥಮವಾಗಿ ಜಿನೇಂದ್ರ ಭಗವಂತನಿಗೆ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇಂದು ಈ ಧರ್ಮಸಭೆಯಲ್ಲಿ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಮುನಿಶ್ರೀ ವಾತ್ಸಲ್ಯಮಯಿ ಅಭೀಕ್ಷ್ಣ ಜ್ಞಾನ ಭಾಸ್ಕರ 108 ಪುಣ್ಯಸಾಗರ ಮಹಾರಾಜರ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕ ನಮೋಸ್ತು ನಮೋಸ್ತು ನಮೋಸ್ತು. ಈ ಶೀತಲನಾಥ ದಿನಮಂದಿರದ ಈ ಒಂದು ಸಭಾಂಗಣದಲ್ಲಿ ಉಪಸ್ಥಿತರಿರುವ ಎಲ್ಲ ಶ್ರಾವಕ ಶ್ರಾವಿಕಾ ಬಂಧುಗಳಿಗೂ ನನ್ನ ಆದರಪೂರ್ವಕ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಬೆಂಗಳೂರಲ್ಲಿ ಒಂದು ಪುಣ್ಯದ ಯೋಗ ನಮಗೆ ಆಗಿದೆ ಅಂತಲೇ ನಾವು ಹೇಳಬೇಕು. ಏಕೆಂತಂದರೆ ಸುಮಾರು 2 ವರ್ಷದಿಂದ ಇಲ್ಲಿ ಪುಣ್ಯಸಾಗರರ ಒಂದು ಚಾತುರ್ಮಾಸವನ್ನು ಮಾಡಿಸಬೇಕೆಂಬ ಭಾವನೆ ಇಲ್ಲಿನ ಮ್ಯಾನೇಜಿಂಗ್ ಟ್ರಸ್ಟಿಯವರಾದ ಪ್ರಸನ್ನಯ್ಯನವರು ಅಥವಾ ಎಲ್ಲ ಟ್ರಸ್ಟಿಗಳು ಎಲ್ಲರ ಮನಸ್ಸಿನಲ್ಲಿ ಇದೊಂದು ಭಾವನೆ ಇತ್ತು, ಅದು ಇವತ್ತು ಸಾಕ್ಷಾತ್ಕಾರವಾಗಿದೆ. ಒಬ್ಬ ದಿಗಂಬರ ಸಾಧು ಇರುವೆಡೆಯಲ್ಲಿ ವಿಹಾರ ಮಾಡುವೆಡೆಯಲ್ಲಿ ಪಾವಿತ್ರ್ಯತೆ ಮತ್ತು ಶಾಂತಿ ತುಂಬಿ ತುಳುಕ್ತಾ ಇರುತ್ತೆ. ಅವಮಾನಕರವಾದಂತಹ ಮಾತುಗಳನ್ನು ಆಡ್ತಾ ಇರ್ತಾರೆ, ನಗ್ನತ್ವವನ್ನು ನೋಡಿ
ಅದನ್ನು ಕೂಡ ಅವರು ಸಹಿಸ್ಕೋಬೇಕಾಗತ್ತೆ. ಯಾವುದೇ ಮನಸ್ಸಿನಲ್ಲಿ ಕ್ಲೇಶವಿಲ್ಲದೆ ಅದನ್ನು ಅವರು ಸಹಿಸ್ಕೊಳ್ತಾ ಇರ್ತಾರೆ. ಮತ್ತು ಸತ್ಕಾರವಾದಾಗಲೂ ಕೂಡ ಅವರು ಯಾವುದೇ ರೀತಿಯ ಒಂದು ಅಭಿಮಾನವನ್ನು ಪಡೋದಿಲ್ಲ. ಮತ್ತು ಅಜ್ಞಾನ, ಅದರ್ಶನ, ಅಲಾಭ, ಈ ರೀತಿ 22 ಪರೀಕ್ಷೆಗಳಿವೆ. ಪರೀಕ್ಷೆಗಳು ನಯಸೇನ ಅನ್ನುವಂತಹ ಕವಿ ಏನು ಹೇಳ್ತಾನೆ ಅಂತಂದರೆ, ಸಿಂಹದ ಬಾಯಲ್ಲಿ ಕೂಡ ಕೈ ಹಾಕಿ ಅಲ್ಲಿರೋ ಹಲ್ಲನ್ನು ಎಣಿಸ್ಬೋದಂತೆ, ಆನೆಯ ದಂತಕ್ಕೆ ಉಯ್ಯಾಲೆ ಕಟ್ಟಿ ಆಡ್ಬೋದಂತೆ. ಅಂದರೆ ಅದು ಎಷ್ಟು ಕರೇಜಿಯಸ್ ಥಿಂಗ್ಸ್ ಅಂತ. ಅದನ್ನು ಕೂಡ ಮಾಡಬಹುದು, ಆದರೆ ಪರೀಕ್ಷೆಗಳನ್ನು ಜಯಿಸೋದು, ಸಹಿಸೋದು ಬಹಳ ಕಷ್ಟಕರವಾದ ವಿಷಯ. ಆದ್ದರಿಂದಲೇ ಅವರು ದಿಗಂಬರ ಸಾಧುಗಳು ಏನಿದ್ದಾರೆ, ಅವರನ್ನ ದಿಗಂಬರ ವೀರರು ಅಂತ ಹೇಳ್ತೀವಿ. ಮತ್ತು ಅವರು ನಮಗೆ ಪೂಜನೀಯರು. ಸಂತರ ಆಗಮನ ನಮ್ಮ ಜೀವನದಲ್ಲಿ ವಸಂತ ಋತುವಿದ್ದಂತೆ ಅಂತ ಹೇಳ್ಬೋದು. ನಾವು ಡೈಲಿ ಏನು ಬದುಕು ನಾವು ಬದುಕ್ತಾ ಇದ್ದೀವಿ, ವೇಗ, ಅತಿವೇಗ, ಬಹುವೇಗ, ಭಯಂಕರ ವೇಗದ ಬದುಕು ನಮ್ಮ ಬದುಕು. ಸಂವೇಗವಿಲ್ಲ, ಸಂವೇದನೆ ಇಲ್ಲ, ಸೌಹಾರ್ದತೆ ಇಲ್ಲ, ಸಂಪಾದನೆ ಇದ್ದರೂ ಸಂತೃಪ್ತಿ ಇಲ್ಲ, ಸೌಲಭ್ಯಗಳಿದ್ದರೂ ಸೌಖ್ಯವಿಲ್ಲ, ಎಷ್ಟಿದ್ರೂ ಸಾಲಲ್ಲ ನಮಗೆ. ಏಕೆ ಹೀಗೆಲ್ಲ ಅಂತಂದರೆ, ಧರ್ಮವಿಲ್ಲ, ವಿಜ್ಞಾನವಿದೆ, ಸುಜ್ಞಾನವಿಲ್ಲ. ಅದಕ್ಕೆ ನಮಗೆ ಈಗ ಆಗ್ತಿದೆ. ವಿಜ್ಞಾನ ನಮ್ಮ ಜೀವನಕ್ಕೆ ಒಂದು ವೇಗವನ್ನು ಕೊಟ್ಟಿದೆ. ಫಾಸ್ಟಾಗಿ ಹೋಗ್ತಾ ಇದ್ದೀವಿ, ಬಟ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಈ ಫಾಸ್ಟ್ನೆಸ್ ಇದೆ, ಬಟ್ ಈ ಫಾಸ್ಟಾಗಿ ನಾವು ಎಲ್ಲಿ ಹೋಗಬೇಕು, ಗುರಿ ಯಾವುದು, ನಮ್ಮ ಡೆಸ್ಟಿನೇಷನ್ ಯಾವುದು ಅಂತ ನಮಗೆ ಗೊತ್ತಿಲ್ಲ. ವಿಜ್ಞಾನದ ಬೆನ್ನೆ ಮೇಲೆ ಹತ್ತಿ ಕುಳಿತು ಧರ್ಮ ದಾರಿ ತೋರಿಸಿದ್ರೇನೆ ನಾವು ಮುಂದೆ ಸಾಗೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ರಿಯಲ್ ದಿಗಂಬರ ಸಾಧುಗಳು ಕಾಲಿಟ್ಟೆಡೆ ಎಲ್ಲ ಪುಣ್ಯದ ಹೊಳೆ ಹರಿಯುತ್ತದೆ ಅಂತ ಹೇಳ್ತಾರೆ. ಯಾಕೆಂದರೆ ಇವತ್ತು ಪುಣ್ಯಸಾಗರ್ ಮಹಾರಾಜರು ಕೂಡ ಅರಟಾಳಿಂದ ಅಷ್ಟು ದೂರದಿಂದ ಕಾಲ್ನಡಿಗೆಯಿಂದ ಬಂದು ಪುಟ್ಟೇನಹಳ್ಳಿಗೆ ಬಂದಿದ್ದಾರೆ ಅಂತಂದರೆ ಇದು ನಮ್ಮೆಲ್ಲರ ಭಾಗ್ಯೋದಯವೇ ಸರಿ. ಸಾಗರದಂಥ ಮಹಾರಾಜರೇ, ಮುನಿವರ್ಯರೇ ಆಗಿರಲಿ ಇದಕ್ಕೆಲ್ಲ ಸ್ಫೂರ್ತಿ, ಮುನಿವರ್ಯರೇ ಆಗಿರಲಿ ಇದಕ್ಕೆಲ್ಲ ಸ್ಫೂರ್ತಿ. ಕಾರ್ಯಕ್ರಮದ ನಿರೂಪಣೆ ನಿರ್ವಹಣೆ ನಿಜವಾಗ್ಲೂ ಬಹಳ ಕಷ್ಟ. ಅದಿತಿಗೆ ಸಮಯ ಕೊಡಬೇಕಾಗಿತ್ತು, ನೀರಜ ಅವರಿಗೆ ಬಹಳಷ್ಟು ಸಮಯ ಕೊಡಬೇಕಾಗಿತ್ತು. ಆದರೂ ನೀರಜ ಅವರು ಸಾಹಿತಿ, ಸಂಗೀತಗಾರ್ತಿ, ದಾನಿ, ಆರ್ ಅಂಕುಶ ಬಿಟ್ಟಡ ನೆನವುದನ್ನ ನಮ್ಮ ದಿನಧರ್ಮಮ್ಮ ಅನ್ನಂತಹ ಒಂದು ಸ್ವಭಾವ ಇರುವಂತಹ ನೀರಜ ಅವರು ಎಲ್ಲರನ್ನೂ ಸಹ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವಂತಹ ಸ್ವಭಾವ, ಅಯಸ್ಕಾಂತದ ರೀತಿ ಅವರು ಎಲ್ಲರನ್ನೂ ಆಕರ್ಷಿಸ್ತಾರೆ. ನೀರಜ ಅವರು ಈ ದಿನ ಇಲ್ಲಿಗೆ ಬಂದು ನಮಗೆ ಪ್ರವಚನವನ್ನು ನೀಡಿದರು. ಅವರು ಜೈನ ಧರ್ಮದಲ್ಲಿ ಎಷ್ಟು ಅರ್ತಿದ್ದಾರೆ ಅನ್ನೋದು ಅವರ ಭಾಷಣದ ಮುಖಾಂತರನೇ ನೀವೆಲ್ಲ ತಿಳ್ಕೊಂಡಿದ್ದೀರಾ. ಕಡೆಯದಾಗಿ ಅವರಿಗೆ ಎಲ್ಲರೂ ಭಕ್ತಿಯಿಂದ ಜಯಮಾಲ ಮಾಡೋಣ, ಎಲ್ಲರೂ ಎದ್ದು ನಿಲ್ಬೇಕು. ಈ ಜಯಮಾಲ ಅರ್ಥ ಭಾಳ ಚೆನ್ನಾಗಿದೆ, ಅರ್ಥ ಹೇಳ್ಕೊತ ಹೋಗ್ತೇನೆ. ಈ ಜಯಮಾಲ ಈ ನಾಲ್ಕು ಲೈನ್ ಆಚರಿಸಿದವರಿಗೆ ಅರ್ಪಣೆ ಮಾಡೋಣ. ಅವರ ಮನೆಯಲ್ಲಿ ಅವರು ಕೂಡ 7 ಮಂದಿ ಮುನಿ ದೀಕ್ಷಾ ತಗೊಂಡರು, ತಂದೆ ತಾಯಿನೂ ಕೂಡ ದೀಕ್ಷಾ ತಗೊಂಡರು, ಅಕ್ಕ ತಂಗಿನೂ ಕೂಡ ದೀಕ್ಷಾ ತಗೊಂಡರು, 3 ಮಂದಿ ಅಂತಂದರು ಕೂಡ ದೀಕ್ಷಾ ತಗೊಂಡರು. ಅವ್ರ ಮನೆ ಕೆಡವಿ ಶಾಂತಿನಾಥ ಬಸದಿ ಕಟ್ಟಾರು. ಒಬ್ಬರ ಮನೆಯೊಳಗೆ ಮಾವೀರ ಅಂತ ಉಳಿದಾರು, ಅವರಿಗೆ ಅರ್ಪಿತ ಮಾಡಿದ್ವಿ. ಇನ್ನು 2nd ಹೆಸರು. ಅದಕ್ಕೆ ಅವರಿಗೆ ಬ್ರಹ್ಮಚಾರ್ಯತ ಕೊಟ್ಟರು, ದೇಶಭೂಷಣರು ಆಚಾರ್ಯ ಮಹಾರಾಜರು ಕೊಟ್ಟರು. ಅವರಿಗೆ ಗುರುಗಳು, ದಿಗಂಬರ ಗುರುಗಳು ಅವರಿಗೆ ಮುನಿದೀಕ್ಷೆ ಕೊಟ್ಟರು ಯಾರು ಅಂತಂದ್ರೆ ಜ್ಞಾನ ಸಾಗರ್ ಮಹಾರಾಜರು 1968 ಇಸ್ವಿಯಲ್ಲಿ ಕೊಟ್ಟರು. ಅವ್ರು ಅಂತಂದ್ರೆ ಜನಮಾರ್ಗದಲ್ಲಿ ಅವರು ಕೂಡ ಕರ್ನಾಟಕದಲ್ಲಿ ಇದ್ದರೂ ಕೂಡ ಅವರಿಗೆ ಕನ್ನಡ ಭಾಷೆ, ಹಿಂದಿ ಭಾಷೆ, ಇಂಗ್ಲೀಷ್ ಭಾಷೆ, ಪ್ರಾಕೃತ ಭಾಷೆ, ಬಾಂಗ್ಲಾ ಭಾಷೆ, ಎಲ್ಲ ಭಾಷೆಗಳನ್ನು ಅವರು ತಿಳ್ಕೊಂಡರು. ಅವರು ಯಾವಾಗ ದೀಕ್ಷಾ ತಗೊಂಡು ಅಂದಿನಿಂದ ಅವರು ದಿಗಂಬರ ದೀಕ್ಷೆಯನ್ನು ತಗೊಂಡು 100 ದಿಗಂಬರ ದೀಕ್ಷಾ ಕೊಟ್ಟರು, 250 ಮಂದಿಗೆ ಆರಿಕೆ ದೀಕ್ಷಾ ಕೊಟ್ಟರು. ಟೋಟಲ್ ಅವರಿಗೆ ಮುನಿ ಸಂಘದಲ್ಲಿ 500 ಮಂದಿ ತ್ಯಾಗಿಗಳಿದ್ದಾರೆ. ಅವರಿಗೆ ಸಮಾಧಿ ಮರಣ ಮಾಡಿಕೊಂಡರು, 1000 ಜನಸಂಖ್ಯೆ ಅದಾರು. ಅವರು ಹೆಸರು ಹೇಳಿದ್ರು ಸಾಕು, ಎಲ್ಲರಿಗೂ ಕರ್ಮಕ್ಷಯ ಆಗ್ತದೆ ಅಂತ ತಿಳ್ಕೊಂಡು ಮುಂದಿಂದು
ಚರ್ಚೆ ಮಾಡಿದ್ರೆ ಸಾಕು, ಕಿವಿ ಬಿದ್ದರೆ ಅದನ್ನು ತ್ಯಾಗ ಮಾಡಿಬಿಡ್ತಿದ್ರು. ಅಂಥ ಮನೆಗಳನ್ನು ನೋಡಲಿಕ್ಕೆ ಇವತ್ತು ಕರ್ನಾಟಕದಲ್ಲಿ ಮಧ್ಯಪ್ರದೇಶದಲ್ಲಿ ನೋಡ್ಬೋದು. ಅವರು ಸಣ್ಣ ವಯಸ್ಸಿನಿಂದನೂ ಅವ್ರಿಗೆ ವೈರಾಗ್ಯ ಬಾಳಿತ್ತು. ಯಾಕಂದರೆ ಯಾವತ್ತೂ ನಕ್ಕೊಂತ ಇರ್ತಾರೆ, ಅವರ ಹಸಿರು ಕೊಡೋಕತ್ರ ಮಗು ಮಗಿಯಿಂದ ಕೊಡ್ತಿರ್ತಾರೆ. ಅವ್ರು ನೋಡಿಬಿಟ್ಟು ನಿಮ್ದೆಲ್ಲ ಕರ್ಮಗಳು ಕ್ಷಯನ ಆಗಿಬಿಡ್ತಾವೆ. ಆ ಚರ್ಚೆ ವಿದ್ಯಾಸಾಗರ್ ಮಹಾರಾಜರು ಉಗುಳೋದಿಲ್ಲ, ಎಷ್ಟೋ ಉಗುಳು ಬಂದರೂ ಕೂಡ ಅವ್ರು ಹೇಳುತ್ತು ಅಂತಾರೆ. ಆದರೆ ಪಿಂಚಿ ಹೆಚ್ಚಿ ಉಗುಳ್ಬೋದು, ಆದರೂ ಅವರು ಕೂಡ ಅದನ್ನು ಸೌರ್ಮವನ್ನು ಪಾಲನೆ ಮಾಡ್ತಾರೆ. ಎಷ್ಟೋ ಜ್ವರ ಬರೆದು ಚಾಪೆ ಹತ್ಕೊಂಗಿಲ್ಲ, ಚಾಪೆಯನ್ನು ತ್ಯಾಗ ಮಾಡಿರೋರು. ಇದೇ ಥರ ಗಾಡಿಗೆ ಅಂತ ಕುಂದ್ರಂಗಿಲ್ಲ, ಗಾಡಿ ಬಿಟ್ಟು ಕುಂದಿರ್ತಾರೆ. ಆದರೂ ಕಣ್ಣು ಚಶ್ಮಾ ಬಂದರೂ ಕೂಡ ಚಶ್ಮಾ ಹಾಕ್ಕೊಂಡಿಲ್ಲ. ನಾ ಭಾವದಿಂದ ಅವ್ರ ಗುಣಗಾನ ಮಾಡ್ತೀನಿ, ಕರ್ಮಕ್ಷಯ ಆಗಲಿ ಅಂತ ತಿಳ್ಕೊಂಡು ಇವತ್ತು ನಾವು ಮುನಿಗಳನ್ನು ನೋಡಬೇಕಾದ್ರೆ ತೀರ್ಥಂಕರ್ ನೋಡಿದಂಗೆ ಆಗ್ತೈತಿ. ಒಮ್ಮೆ ಅವ್ರ ದರ್ಶನ ಮಾಡಿಬಿಟ್ರೆ ನಿಮ್ದೆಲ್ಲ ಪಾಪ ಕರ್ಮ ನಾಶ ಆಗೋಗ್ತೈತಿ. ಅದಕ್ಕೆ ಅಂಥ ಗುರುಗಳು ನಮ್ಗೆ ಇವತ್ತು ಸಿಕ್ಕಿದ್ದು ನಮ್ಮೆಲ್ಲರಿಗೂ ಪುಣ್ಯ ಬಂದು ಪುಣ್ಯದ ವಿಧಯ. ಅದಕ್ಕೆ ಈ ಜಯಮಾಲದೊಳಗೆ ಪೂರ್ಣ ಆಯಿತು. ಕೆಳಗೆ ಹೇ ತಪೋನೂರತಿ ಯೋಗೀಶ್ವರ ಹೇ ಮಹಾಸಂತ ಪರಮ ಪೂಜ್ಯ ವಾತ್ಸಲ್ಯ ಮೂರ್ತಿ ಮುನಿಶ್ರೀ 108 ಪುಣ್ಯಸಾಗರರು ಗುರು ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರ ಪರಮಾಪ್ತ ಶಿಷ್ಯರಲ್ಲಿ ಪ್ರಮುಖರು. ಗುರು ಪೂರ್ಣಿಮಾ ನಿಮಿತ್ತ ಪರಮ ಪೂಜ್ಯರ ಪಾದ ಪೂಜೆಯಲ್ಲಿ ಭಾಗಿಯಾಗೋಣ. ಗುರು ಮೇ ಸಂಸಾರ ಸಮಾಯ ಉನ್ಕಾ ಹೇ ಆಶಿಷ ಪಾಯ ಪ್ರಭು ನೇ ಖುದ ಸೇ ಭೀ ಊಂಚಾ ಗುರು ಕಾ ಹೇ ಸ್ಥಾನ ಬತಾಯ ಯೇ ಗುರುವರ್ ತೋ ಜ್ಞಾನ ಕೇ ಸಾಗರ ಹೈ ಇನ್ಸೇ ಹೀ ಜನ್ನತ್ ಹೈ ಯೇ ಗುರುವರ್ ತೋ ಜ್ಞಾನ ಕೇ ಸಾಗರ ಹೈ ಇನ್ಸೇ ಹೀ ಜನ್ನತ್ ಹೈ ಗುರು ಮೇ ಸಂಸಾರ ಸಮಾಯ ಉನ್ಕಾ ಹೈ ಆಶಿಷ ಪಾಯ ಪ್ರಭು ನೇ ಖುದ ಸೇ ಭೀ ಊಂಚಾ ಗುರು ಕಾ ಹೈ ಸ್ಥಾನ ಬತಾಯ ಯೇ ಗುರುವರ್ ತೋ ಜ್ಞಾನ ಕೇ ಸಾಗರ ಹೈ ಇನ್ಸೇ ಹೀ ಜನ್ನತ್ ಹೈ ಕರ ಸೂರಿ ಜೀ ಹೈ ಹಮ ಸಬ್ಕೆ ತಾರಣ ಹಾರೆ ಗುರು ರತ್ನಾಕರ ಸೂರಿ ಜೀ ಹೈ ಹಮ ಸಬ್ಕೆ ತಾರಣ ಹಾರೆ ಸಬ್ಕಿ ಜೀವನ ನೈಯಾ ಕೋ ದೇತೇ ಹೈ ವೋ ಕಿನಾರೆ ಅರಹಂತರ ಶ್ರೀ ಸಿದ್ಧಾಚಾರ್ಯರ ವರ ಉಪಾಧ್ಯಾಯ ಶ್ರೀ ಸಾಧುಗಳೇನಿ ಪರ ಅರಹಂತರ ಶ್ರೀ ಸಿದ್ಧಾಚಾರ್ಯರ ವರ ಉಪಾಧ್ಯಾಯ ಶ್ರೀ ಸಾಧುಗಳೇನಿ ಪರ
ನಿನ್ನ ನಂಬಿದ ಭಕ್ತರ ಸಲಹುವ ಮೂರುತಿಯೇ. ನಂಬಿದೆ ನಂಬಿದೆ ಶೀತಲ ಜಿನಪನೆ ಪಾಲಿಸು ಬಿಡದೆನ್ನ ಕುಂದಿನಿಯೊಳು ನಿನ್ನ ನಂಬಿದ ಭಕ್ತರ ಸಲಹುವ ಮೂರುತಿಯೇ. ಅರಹಂತೇಶನೆ ವರಮುನಿ ವಂದ್ಯನೆ ಕರುಣ ಕೃಪಾಕರನೆ ಅರಹಂತೇಶನೆ ವರಮುನಿ ವಂದ್ಯನೆ ಕರುಣ ಕೃಪಾಕರನೆ ನಿರತದಿ ನಿನ್ನನೆ ವರ್ಣನೆ ಗೈಯುವೆ ಪುರು ಪರಮೇಶ್ವರನೇ ನಿರುತದಿ ನಿನ್ನನೆ ವರ್ಣನೆ ಗೈಯುವೆ ಪುರು ಪರಮೇಶ್ವರನೇ ಪ್ರತಿಪತಿ ವಿಜಯನೆ ಅತಿಶಯ ಶಾಂತನೆ ಖ್ಯಾತಿಯ ನುಳ್ಳವನೇ ಪ್ರತಿಪತಿ ವಿಜಯನೆ ಅತಿಶಯ ಶಾಂತನೆ ಖ್ಯಾತಿಯ ನುಳ್ಳವನೇ ಗತಿಯೆಂದು ನಿನ್ನನು ಅತಿಶಯದುಳು ನಾನು ಸ್ತುತಿಸುವೆನು ನಾನು ಸ್ತುತಿಸುವೆನು ನಾನು ನಂಬಿದೆ ನಂಬಿದೆ ಶೀತಲ ಜಿನಪನೆ ಪಾಲಿಸು ಬಿಡ ನಿನ್ನ ಕುಂದಿನಿಯೊಳು ನಿನ್ನ ನಂಬಿದ ಭಕ್ತರ ಸಲಹುವ ಮೂರುತಿಯೇ ಗೆಲಿದನೆ ಗಾಢಾಂಧಕಾರ ಹರನೇ ಮೂಡ ಮೂರರನು ಗಾಢದಿ ಗೆಲಿದನೆ ಗಾಢಾಂಧಕಾರ ಹರನೇ ಕಾಡುವ ಮದಗಳ ನೋಡಿ ಗೆಲಿದನೆ ನಾಡಾಡಿಗೊಡೆಯನು ನೀನೇ ಕಾಡುವ ಮದಗಳ ನೋಡಿ ಗೆಲಿದನೆ ನಾಡಾಡಿಗೊಡೆಯನು ನೀನೇ ಧರೆಯೊಳು ಬೆಳ್ಳುಳ ಪುರಕದಿ ಕರ್ತನೆ ನಿರತದೊಳಿರುತಿಹನೇ ದರೆಯೊಳು ಬೆಳ್ಗುಳ ಪುರಕದಿ ಕರ್ತನೆ ನಿರುತದೊಳಿರುತಿಹನೇ ಘೋರ ತುರಿತ ಹರ ತ್ವರಿತದಿ ಭವ್ಯರ ಪೊರೆಯುತ್ತಲಿರುತಿಹನೇ ನಂಬಿದೆ ನಂಬಿದೆ ಶೀತಲ ಜಿನಪನೆ ಪಾಲಿಸು ಬಿಡನೆನ್ನ ಕುಂದಿನಿಯೊಳು ನಿನ್ನ ನಂಬಿದ ಭಕ್ತರ ಸಲಹುವ ಮೂರುತಿಯೇ ನಂಬಿದೆ ನಂಬಿದೆ ಶೀತಲ ಜಿನಪನೆ ಪಾಲಿಸು ಬಿಡನೆನ್ನ ಕುಂದಿನಿಯೊಳುವಿನ ನಂಬಿದ ಭಕ್ತರ ಸಲಹುವ ಮೂರುತಿಯೇ ನಮೋ ನಮೋ ಶೀತಲನಾಥ ನಮೋ ನಮೋ ಶೀತಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಿ ಪ್ರಸನ್ನಯ್ಯ, ಶ್ರೀಮತಿ ಪದ್ಮಲತಾ ಪ್ರಸನ್ನಯ್ಯ, ಶ್ರೀ ಪ್ರಮೋದ್, ಶ್ರೀಮತಿ ರೂಪಾಲಿ ಪ್ರಮೋದ್, ಕುಮಾರ್ ಪ್ರತೀಕ್, ಕುಮಾರಿ ಪ್ರಿಷಾ. ಮುಂದಿನ ವಾರ ಮತ್ತೆ ಮತ್ತೊಂದು ಕ್ಷೇತ್ರ ದರ್ಶನದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ಜೈ ಜಿನೇಂದ್ರಗಳು.